ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 5:20 ಆನ್ವರ್ಡ್ಸ್. ಎರಡನೇ ಅರಸುಗಳು 5:20 ವಚನ ಓದುತ್ತಿದ್ದೇನೆ. ನಾಮಾನನು ಸ್ವಲ್ಪ ದೂರಕ್ಕೆ ಹೋದ ನಂತರ ದೇವರ ಮನುಷ್ಯನಾದ ಎಲಿಷನ ಸೇವಕನಾದ ಗೆಹೆಜಿಯು ಮನಸ್ಸಿನಲ್ಲಿ, ನನ್ನ ಯಜಮಾನನು ಆ ಅರಮ್ಯನಾದ ನಾಮಾನನಿಂದ ಏನು ತೆಗೆದುಕೊಳ್ಳದೆ ಅವನನ್ನು ಹಾಗೆಯೇ ಕಳುಹಿಸಿಕೊಟ್ಟನಲ್ಲ. ಯಹೋವನಾಣೆ, ನಾನು ಅವನ ಹಿಂದೆ ಓಡುತ್ತಾ ಹೋಗಿ ಅವನಿಂದ ಸ್ವಲ್ಪವನ್ನಾದರೂ ಬಾಚಿಕೊಂಡು ಬರುವೆನು ಅಂದುಕೊಂಡು ಹೊರಟನು. ನಾಮಾನನು ತನ್ನ ಹಿಂದೆ ಓಡುತ್ತಾ ಬರುವ ಗೆಹೆಜಿಯನ್ನು ಕಂಡು ರಥದಿಂದಿಳಿದು ಅವನನ್ನು ಎದುರುಗೊಂಡು, ಕ್ಷೇಮವೋ ಎಂದು ಕೇಳಿದನು. ಅವನು, ಕ್ಷೇಮ ಎಫ್ರಾಯಿಮ್ ಪರ್ವತ ಪ್ರದೇಶದಿಂದ ಪ್ರವಾದಿ ಮಂಡಳಿಯವರಾದ ಇಬ್ಬರು ಯೌನಸ್ಥರು ಬರುತ್ತಾರೆ, ಅದುದರಿಂದ ಅವರಿಗೋಸ್ಕರ ಬೇಗನೆ ಒಂದು ತಲಾಂತು ಬೆಳ್ಳಿಯನ್ನು ಎರಡು ದುಸ್ತು ಬಟ್ಟೆಗಳನ್ನು ತೆಗೆದುಕೊಂಡು ಬರಬೇಕೆಂಬುದಾಗಿ ನನ್ನ ಯಜಮಾನನು ನನ್ನನ್ನು ನಿನ್ನ ಬಳಿಗೆ ಕಳುಹಿಸಿದನು ಎಂದು ಉತ್ತರ ಕೊಟ್ಟನು. ನಾಮಾನನು, ಎರಡು ತಲಾಂತನ್ನಾದರೂ ತೆಗೆದುಕೊಳ್ಳಬಾರದೆ ಎಂದು ಅವನನ್ನು ಒತ್ತಾಯಪಡಿಸಿ ಅದನ್ನು ಎರಡು ಚೀಲಗಳಲ್ಲಿ ಹಾಕಿಸಿ ಆ ಚೀಲಗಳನ್ನು ಎರಡು ದುಸ್ತು ಬಟ್ಟೆಗಳನ್ನು ಇಬ್ಬರು ಸೇವಕರ ಮೇಲೆ ಹೋರಿಸಿ ಅವರನ್ನು ಗೆಹೆಜಿಯ ಸಂಗಡ ಕಳುಹಿಸಿದನು. ಅವರು ಹೊತ್ತುಕೊಂಡು ಇವನ ಮುಂದೆ ನಡೆದರು. ಗುಡ್ಡವನ್ನು ಮುಟ್ಟಿದಾಗ ಗೆಹೆಜಿಯು ಅವುಗಳನ್ನು ತೆಗೆದುಕೊಂಡು ಮನೆಯಲ್ಲಿ ಅಡಗಿಸಿಟ್ಟು ಆಳುಗಳನ್ನು ಕಳುಹಿಸಿಬಿಟ್ಟನು. ಅವರು ಹೋದ ನಂತರ ಇವನು ತನ್ನ ಯಜಮಾನನ ಬಳಿಗೆ ಬಂದನು. ಎಲಿಷನು ಅವನನ್ನು, ಗೆಹೆಜಿಯೇ, ಎಲ್ಲಿಗೆ ಹೋಗಿ ಬಂದೆ ಎಂದು ಕೇಳಿದನು. ಅದಕ್ಕೆ ಅವನು, ನಿನ್ನ ಸೇವಕನಾದ ನಾನು ಎಲ್ಲಿಯೂ ಹೋಗಲಿಲ್ಲ ಎಂದು ಉತ್ತರ ಕೊಟ್ಟನು. ಆಗ ಎಲಿಷನು ಅವನಿಗೆ, ಒಬ್ಬನು ರಥದಿಂದಿಳಿದು ಬಂದು ನಿನ್ನನ್ನು ಎದುರುಗೊಂಡು ನನ್ನ ಜ್ಞಾನದೃಷ್ಟಿಗೆ ಕಾಣಿಸಲಿಲ್ಲವೆಂದು ನೆನೆಸುತ್ತೀಯೋ? ದ್ರವ್ಯ ಬಟ್ಟೆಗಳು, ಎಣ್ಣೆ ಮರದ ತೋಪುಗಳು, ದ್ರಾಕ್ಷತೋಟಗಳು, ಕುರಿದನಗಳು, ದಾಸದಾಸಿ ಜನವು, ಇವುಗಳನ್ನು ಸಂಪಾದಿಸುವುದಕ್ಕೆ ಇದು ಸಮಯವೋ? ನಾಮಾನನ ಕುಷ್ಠವು ನಿನ್ನನ್ನೂ ನಿನ್ನ ಸಂತಾನದವರನ್ನು ಸದಾಕಾಲ ಹಿಡಿದಿರುವುದು ಅಂದನು. ಕೂಡಲೇ ಅವನಿಗೆ ಕುಷ್ಠ ಹತ್ತಿತು. ಅವನು ಹಿಮದಂತೆ ಬಿಳುಪಾಗಿ ಅವನ ಸನ್ನಿಧಿಯಿಂದ ಹೊರಟು ಹೋದನು. ಇದು ನಡೆದ ಘಟನೆ. ಗಮನ ಕೊಟ್ಟು ಕೇಳ್ರಿ, ನಾಮಾನನು ಸಿರಿಯಾ ದೇಶದ ಸೇನಾಪತಿಯಾಗಿದ್ದನು. ದೇವರೇ ಅವನಿಗೆ ಜಯ ಕೊಡುತ್ತಿರುವಾಗ ಜಯವನ್ನು ಕೊಟ್ಟ ದೇವರನ್ನು ಮರೆತು ಗರ್ವಪಟ್ಟನು. ಗರ್ವದ ನಿಮಿತ್ತ ನಾಮಾನನಿಗೆ ಕುಷ್ಠ ಬಂದಿತು. ಆ ನಾಮಾನನ ಮನೆಯಲ್ಲಿ ಒಬ್ಬ ಹುಡುಗಿ, ಇಸ್ರಾಯೇಲರ ಒಬ್ಬ ಹುಡುಗಿ, ಕುಷ್ಠರೋಗದಿಂದ ಬಳಲುತ್ತಿರುವ ನಾಮಾನನನ್ನು ನೋಡಿ ಯಜಮಾನಳಿಗೆ ಹೇಳಿದಳು, ಅಮ್ಮಾ, ನಾಮಾನನು ಶುಮ್ರದಲ್ಲಿರುವ ನಮ್ಮ ಪ್ರವಾದಿಯ ಬಳಿಗೆ ಹೋಗುವುದಾದರೆ ಗುಣವಾಗ್ತಾನೆ. ಯಹೋವನೇ ನಮಗೆ ಸ್ವಸ್ಥಪಡಿಸುವ ದೇವರು. ಹೋಗ್ರಮ್ಮ, ಅವರಿಗೆ ಹೋಗಂತ ಹೇಳಿ ಎಂದು ಹೇಳಿ ಆ ಒಬ್ಬ ಹುಡುಗಿ ದೇವರ ಕುರಿತಾದ ಸುವಾರ್ತೆ, ಶುಭವಾರ್ತೆ ಅವಳು ಯಾರ ಕೆಳಗೆ ಕೆಲಸ ಮಾಡ್ತಿದ್ದಳೋ ಅವರಿಗೆ ಹೇಳಿದಳು. ಮತ್ತೆ ಜ್ಞಾಪಕ ಮಾಡುತ್ತೇನೆ, ನೀನು ಎಲ್ಲಿ ಕೆಲಸ ಮಾಡ್ತಿದ್ದೀಯೋ ಅಲ್ಲಿ ದೇವರ ಕುರಿತು ಮಾತಾಡು. ನೀನು ಹೊಲದ ಕೆಲಸ ಮಾಡುವಾಗ ಕೆಲಸಕ್ಕೆ ಬಾರದ ಹರಟೆ ಹೊಡೆಯಬೇಡ. ಆ ವಾರದಲ್ಲಿ ನಿಮ್ಮ ಸಭಾಪಾಲಕರು ಎಂತ ಒಳ್ಳೆ ವಾಕ್ಯವನ್ನು ಸಾರಿದರು, ಆ ವಾಕ್ಯವನ್ನು ಹೊಲದ ಕೆಲಸ ಮಾಡುವಾಗ ಹತ್ರದಲ್ಲಿದ್ದವರಿಗೆ ಹೇಳ್ರಿ. ನಮ್ಮ ಸಭಾಪಾಲಕರು ಅದ್ಭುತವಾದ ವಾಕ್ಯವನ್ನು ಹಂಚಿದರು. ಆ ವಾಕ್ಯದಿಂದ ನಾವು ನಂಬಿಕೆಯಲ್ಲಿ ಬಲಗೊಂಡೆವು. ದೇವರ ಕುರಿತು ಮಾತಾಡ್ರಿ, ವಾಕ್ಯದ ಬಗ್ಗೆ ಮಾತಾಡ್ರಿ. ಆ ಹುಡುಗಿ ನಾಮಾನನಿಗೆ, ನಾಮಾನನ ಹೆಂಡತಿಗೆ ದೇವರ ಕುರಿತು ಪ್ರವಾದಿ ಬಗ್ಗೆ ಹೇಳಿದ್ರೆ ನಾಮಾನನು ಆ ಹುಡುಗಿ ಹೇಳಿರುವ ಮಾತನ್ನು ನಂಬಿ ಶುಮ್ರಗೆ ಬಂದನು. ಎಲಿಷ ಹೇಳಿದನು, ನೀನು ಹೋಗಿ 7 ಸಾರಿ ಯೋರ್ದಾನ್ನಲ್ಲಿ ಮುಳುಗು. ಹೀಗೆ ಗೆಹಜಿಯಿಂದ ಹೇಳಿ ಕಳಿಸಿದನು. ಗೆಹಜಿ ಮಾತನ್ನು ಕೇಳಿ ನಾಮಾನನು ಸ್ವಲ್ಪ ಗರ್ವಪಟ್ಟರೂ ಕೂಡ ಕೊನೆಗೆ ತಗ್ಗಿಸಿಕೊಂಡು ಹೋಗಿ 7 ಸಾರಿ ಮುಳುಗಿದನು. ಜಾಗ್ರತೆಯಿಂದ ಕೇಳ್ರಿ, ಶರೀರ ಸ್ವಸ್ಥತೆ ಬೇಕು ಎಂಬ ಆಸೆ ಎಲ್ರಿಗೂ ಇದೆ. ಶರೀರ ಸ್ವಸ್ಥತೆ ಹೊಂದಬೇಕಾದರೆ ಮೊದಲು ಒಂದು ಕಾರ್ಯ ನಡೆಯಬೇಕು. ಏನದು? ನಾಮಾನನು ಹೊಂದಿರುವ ಕುಷ್ಠರೋಗಕ್ಕೆ ಪ್ರಥಮ ಕಾರಣವು ಅವನ ಹೃದಯದಲ್ಲಿರುವಂತಹ ಗರ್ವ. ದೇವರು ಅವನಿಗೆ ಜಯ ಕೊಟ್ಟು, ದೇವರು ಅವನನ್ನು ಹೆಚ್ಚಿಸಿ, ದೇವರು ಅವನನ್ನು ಘನಪಡಿಸಿದರೆ ದೇವರನ್ನೇ ಮರೆತು ಹೋದ. ಉದ್ಯೋಗದಲ್ಲಿ ಆಶೀರ್ವಾದ ಹೊಂದಿದೀಯಾ? ಹೊಲದ ಕೆಲಸದಲ್ಲಿ, ವ್ಯವಸಾಯದಲ್ಲಿ, ಹೊಲಗದ್ದೆಗಳಲ್ಲಿ, ಕುಟುಂಬದಲ್ಲಿ, ವ್ಯಾಪಾರದಲ್ಲಿ, ವಿದ್ಯಾಭ್ಯಾಸದಲ್ಲಿ ಆಶೀರ್ವಾದ ಹೊಂದಿದೀಯಾ? ಹಾಗಾದರೆ ದೇವರ ಮುಂದೆ ನಿನ್ನನ್ನು ನೀನು ತಗ್ಗಿಸಿಕೊಂಡು ಕೃತಜ್ಞತೆ ಭಾವದಿಂದಿರು.
ನಿನ್ನ ಸೌಂದರ್ಯದ ಕುರಿತು, ನಿನ್ನ ವಿದ್ಯೆದ ಕುರಿತು, ನಿನ್ನ ಉದ್ಯೋಗದ ಕುರಿತು, ನಿನಗಿರುವ ಪ್ರಮೋಷನ್ ಕುರಿತು, ನೀನು ಖರೀದಿಸಿದ ಕಾರ್ ಕುರಿತು, ಹಾಕೊಳ್ತಿರುವ ಬಟ್ಟೆಗಳ ಕುರಿತು, ಹೊಂದಿರುವ ಮನೆಯ ಕುರಿತು, ಹೊಂದಿರುವ ವ್ಯಾಪಾರದಲ್ಲಿನ ಲಾಭದ ಕುರಿತು ಗರ್ವಿಸಿದರೆ ಬೈಬಲ್ ಹೇಳ್ತದೆ ನಾಶನಕ್ಕೆ ಮುಂದೆ ಗರ್ವ ಹೋಗ್ತದೆ. ಜಾಗ್ರತೆ, ನಿನ್ನ ಗರ್ವ ನಿನಗೆ ನಾಶನ ತರ್ತದೆ. ಅಂದು ನಾಮಾನನ ಗರ್ವ ಕುಷ್ಠರೋಗ ತಂದಿತ್ತು. ಆದರೆ ಶೋಮ್ರದಲ್ಲಿರುವ ಪ್ರವಾದಿ ಬಳಿಗೆ ಹೋದಾಗ ಎಲಿಷಾಗೆ ಮುಂಚಿತವಾಗಿಯೇ ದೇವರು ಹೇಳಿದರು. ಏನಂತ, ಎಲಿಷಾ, ನಾಮಾನನಿಗೆ ನಿಜವಾದ ರೋಗ ಕುಷ್ಠರೋಗ ಅಲ್ಲ. ಹಾಗಾದರೆ ಯಾವ ರೋಗ? ರೋಗ ಅವನ ಒಳಗಡೆ ಇದೆ. ಯಾವುದು ಆ ರೋಗ? ಬಹಳ ಗರ್ವಿಷ್ಠನು, ಮೊದಲು ಅದು ಕಡಿಮೆ ಆಗಬೇಕು. ಗರ್ವ ಕಡಿಮೆಯಾದ್ರೇನೆ ಅವನ ಶರೀರ ವಾಸಿಯಾಗ್ತದೆ. ಅದಕ್ಕಾಗಿ ನೀನು ಹೋಗಿ ಅವನಿಗೆ ಭೇಟಿಯಾಗಬೇಡ, ಅವನಿಗೆ ಮನವಿ ಮಾಡಬೇಡ. ಮೊದಲು ಗರ್ವ ಕಡಿಮೆ ಆಗಬೇಕು. ನಿನ್ನ ಸೇವಕನಿಗೆ ಕಳಿಸು, ಅವನು ಹೋಗಿ ಹೇಳಬೇಕು 7 ಸಾರಿ ಮುಣುಗು ಅಂತ. ಗೆಹಜಿ ಬಂದು, ಇಗೋ ನಮ್ಮ ದೇವರ ಮನುಷ್ಯ ಹೇಳಿದನು. ಏನಂತ? ನೀನು ಹೋಗಿ 7 ಸಾರಿ ಯೋರ್ದಾನಲ್ಲಿ ಮುಳುಗು ಅಂದಿದ್ದಾನೆ. ಬಹಳ ಸಿಟ್ಟುಗೊಂಡನು, ಕೋಪ ಜಾಸ್ತಿ ಆಯಿತು. ಏನು? ನಾನಾ? ಸಿರಿಯಾ ದೇಶದ ಸೇನಾಪತಿಯೇ ರಥದಲ್ಲಿ ಬಂದರೆ? ನಿನ್ನ ಸೇವಕನು ನನ್ನ ಬಳಿಗೆ ಬಂದು ಎಲ್ಲಿ ರೋಗವಿದೆಯೋ ಅಲ್ಲಿ ಕೈಯಾಡಿಸಿ ಗುಣಪಡಿಸ್ತಾನೆ ಅಂದುಕೊಂಡೆ. ದಯವಿಟ್ಟು ಕೇಳ್ರಿ, ಅನೇಕ ಸಂದರ್ಭಗಳಲ್ಲಿ ಬಹಳ ಜನ ಸೇವಕರು ಒಂದು ಮಾತು ಹೇಳ್ತಿರ್ತಾರೆ. ಏನಂತ? ಎಲ್ಲಿ ನಿಮಗೆ ರೋಗ ಇದೆಯೋ ಅಲ್ಲಿ ಕೈ ಇಟ್ಕೊಳ್ರಿ ಅಂತ. ದಯವಿಟ್ಟು ಕೇಳ್ರಿ, ಮನುಷ್ಯನಿಗೆ ವಿವಿಧ ರೀತಿಯ ರೋಗ ಇರ್ತವೆ. ಎಲ್ಲಿ ರೋಗ ಇದೆಯೋ ಅಲ್ಲಿ ಕೈ ಇಟ್ಕೊಳ್ರಿ ಎನ್ನುವುದು, ಸೇವಕರೇ ನೀವು ಹೇಳ್ರಿ, ಅದು ಒಳ್ಳೆ ಪದ್ಧತಿ ಅಂತೀರಾ? ಸ್ವಲ್ಪ ಸ್ವಲ್ಪ ಕಾಮನ್ ಸೆನ್ಸ್ ಉಪಯೋಗಿಸಿ. ಮನುಷ್ಯನಿಗೆ ವಿವಿಧ ರೀತಿಯ ರೋಗ ವಿವಿಧ ರೀತಿಯ ಸ್ಥಳದಲ್ಲಿರ್ತವೆ. ಎಲ್ಲಿ ರೋಗ ಇದ್ರೆ ಅಲ್ಲಿ ಕೈ ಇಟ್ಕೊಳ್ಳುವಂಥದ್ದು, ಅದರಲ್ಲೂ ಪಬ್ಲಿಕ್ನಲ್ಲಿ ಇಟ್ಕೊಳ್ಳುವುದು ಒಳ್ಳೇದಂತೀರಾ? ಏನೋ ನಮ್ಮ ಸೇವಕರಲ್ಲಿ ಕೆಲವರು ಕಾಮನ್ ಸೆನ್ಸೇ ಉಪಯೋಗಿಸಲ್ಲ. ಆದರೂ ರೋಗ ಎಲ್ಲಿದೆ ಅಲ್ಲಿ ಕೈ ಇಟ್ಕೊಳ್ಳುವಂಥದ್ದು ಎಲ್ಲಿಂದ ಬಂತು ಗೊತ್ತಾ? ಇದು ಆತ್ಮೀಕರ ಪದ್ಧತಿಯಲ್ಲ, ಇದು ಸಿರಿಯಾ ದೇಶದ, ಅಂದರೆ ಅನ್ಯ ಸಂಪ್ರದಾಯದಿಂದ ತುಂಬಿರುವ, ನಾಮಾನವರು ತಂದಿರುವ ಪದ್ಧತಿ ಇದು. ಯಾರು ತಂದ್ರು? ನಾಮಾನ ಹೇಳ್ತಾನೆ, ನನಗೆ ರೋಗ ಇದ್ದಲ್ಲಿ ಅಲ್ಲಿ ಕೈ ಆಡಿಸ್ತಾನ ಅಂದ್ಕೊಂಡೆ. ಇದು ಅನ್ಯರ ಸಂಪ್ರದಾಯ. ಅಯ್ಯೋ, ಇದಿನ ಸೇವಕರು ವಾಕ್ಯದಲ್ಲಿರುವುದನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟ ಬಂದಂತೆ ಮಾತಾಡ್ತಾರೆ, ಹೇಗಂದ್ರೆ ಹಾಗೆ ಪ್ರಾರ್ಥಿಸ್ತಾರೆ. ದಯವಿಟ್ಟು ಸ್ವಲ್ಪ ಆಲೋಚಿಸಿರಿ. ಎಲ್ಲಿ ರೋಗ ಇದೆಯೋ ಅಲ್ಲಿ ಕೈ ಆಡಿಸ್ತಾನ ಅಂದ್ಕೊಂಡೆ, ಆದರೆ ನಿಮ್ಮ ಸೇವಕನು ಭೇಟಿಯಾಗೋದಿಲ್ಲ? ಭೇಟಿಯಾಗಲ್ಲ. ನಿನಗೇ ಹೇಳಿದ್ದಾನೆ, 7 ಸಾರಿ ಮುಳುಗು ಅಂದಿದ್ದಾನೆ. ಯಾಕೆ? ನಮ್ಮ ದೇಶದಲ್ಲಿ ನದಿಗಳಿಲ್ಲವೋ, ಅಲ್ಲಿ ನಾನು ಮುಳುಗುವುದಿಲ್ಲವೋ ಅಂತ ಹೇಳಿ ತೂಗಾಡ್ತಿದ್ದಾನೆ. ಯಾವುದರಿಂದ? ಕುಷ್ಠರೋಗದಿಂದ. ಲಾಭ ಏನು ಹೇಳ್ರಿ? ಏನ್ ಲಾಭ ಹೇಳ್ರಿ? ರಥ ಹತ್ತಿದ, ಹೊರಟೋಗ್ತಿದ್ದಾನೆ. ಇದೆಲ್ಲ ಒಬ್ಬ ಸೇವಕನ ನೋಡ್ತಿದ್ದಾನೆ. ಏನಪ್ಪ ಲೇ, ನೀನೊಬ್ಬ ಸೇನಾಪತಿಯಾದರೆ ಬುದ್ಧಿ ಮಾತ್ರ ಇಲ್ಲ. ಆತನು ನಿನಗೇನು ಹೇಳ್ದ? ಏನೋ ಹೋಗಿ 7 ಸಾರಿ ಮುಳುಗು ಅಂತ ಹೇಳ್ದ. ಹೋಗಿ ಮುಳುಗಬಹುದಲ್ಲ, ಸ್ವಲ್ಪ ತಗ್ಗಿಸಿಕೊಳ್ಳಬಹುದಲ್ಲ. ಈ ಗರ್ವ ತಾನೇ ನಿನಗೆ ರೋಗ ತಂದಿದ್ದು. ಸ್ವಲ್ಪ ತಗ್ಗಿಸಿಕೊಂಡಿದ್ರೆ ಹೇಗಿರ್ತಿತ್ತು? ಆ ಸೇವಕನು ಹೇಳ್ತಾನೆ, ಅಯ್ಯ ಏನಾದರೂ ಘನಕಾರ್ಯ ಮಾಡಂದ್ರೆ ಮಾಡ್ತಿದ್ದೀಯಲ್ಲ. ಏನು ಹೇಳ್ದ? 7 ಸಾರಿ ಮುಳುಗು ಅಂತ ಹೇಳ್ದ. ಅಷ್ಟೇ ಅಲ್ಲ, ರೋಗದಿಂದ ಬಂದು ಬಂದಂತೆ ಹೋಗೋದೆ ಯಾಕೆ? ಸ್ವಲ್ಪ ತಗ್ಗಿಸ್ಕೊಳ್ಬೋದಲ್ಲ. ಕೇಳ್ತಿದ್ದೇನೆ, ಮೊದಲು ಈ ನಾಮಾನಲ್ಲಿ ಯಾವುದು ಗುಣವಾಗಬೇಕು ಹೇಳ್ತೀರಾ? ಸ್ವಲ್ಪ ಹೃದಯ ಗುಣವಾಗಬೇಕು. ಅಂಥವರು ಇವತ್ತು ಅನಾರೋಗ್ಯದಿಂದ ಬಂದಿದ್ದೀರಾ? ವ್ಯಾಧಿ ಬಾಧೆಯೊಂದಿಗೆ ಬಂದಿದ್ದೀರಾ? ಗುಣವಾಗದ ರೋಗದಿಂದ ಬಂದಿದ್ದೀರಾ? ಹಾಗಾದ್ರೆ ಕೇಳಿ, ಮೊದಲು ಈ ದಿನ ದೇವರಿಗೆ ಕೇಳೋಣ. ದೇವರೇ, ನನ್ನ ಹೃದಯದಲ್ಲಿ ರೋಗವಿರುವುದಾದರೆ, ನನ್ನ ಹೃದಯದಲ್ಲಿ ನಿನಗೆ ವಿರುದ್ಧವಾದ ಕಾರ್ಯಗಳು, ನಿನಗೆ ವಿರುದ್ಧವಾದ ಪಾಪಗಳು ಏನಾದರೂ ಇರುವುದಾದರೆ, ಮೊದಲು ಅದನ್ನು ಸ್ವಸ್ಥಪಡಿಸು ದೇವ್ರೆ. ಆ ದಿನ ನಾಮಾನನ ಹೃದಯದಲ್ಲಿರುವಂತಹ ರೋಗ ಗುಣವಾದ ಹೊರತು ಶರೀರ ಗುಣವಾಗಲಿಲ್ಲ. ಈ ದಿನ ಬಹಳ ಜನ ಹೃದಯದ ಕುರಿತು ಮಾತಾಡ್ತಾ ಇಲ್ಲ, ಹೃದಯದಲ್ಲಿರುವ ಪಾಪದ ಕುರಿತು ಮಾತಾಡ್ತಿಲ್ಲ, ಆ ಪಾಪದಿಂದ ಬರುವ ಮರಣದ ಕುರಿತು ಮಾತಾಡ್ತಿಲ್ಲ, ಆನಂತರ ಮರಣದ ನಂತರ ಮನುಷ್ಯನಿಗೆ ಕಾದುಕೊಂಡು ಕೂತಿರುವ ನರಕದ ಕುರಿತು ಮಾತಾಡ್ತಾ ಇಲ್ಲ. ಮತ್ತೆಯಾವುದ್ರ ಬಗ್ಗೆ? ತಲೆನೋವಿನ ಬಗ್ಗೆ ಮಾತಾಡ್ತಿದ್ದಾರೆ, ಹೊಟ್ಟೆ ನೋವಿನ ಬಗ್ಗೆ ಮಾತಾಡ್ತಿದ್ದಾರೆ. ಎಲೆ ಫರಿಸಾಯನೆ, ಪಾತ್ರೆ ಹೊರಗೆ ಯಾಕೆ ತೊಳೆಯುತ್ತಿ? ಎಲ್ಲಿ ತೊಳಿ ಅಂತ ಹೇಳಿದ್ರು ದೇವರು? ಪಾತ್ರೆ ಒಳಗೆ ತೊಳಿ ಅಯ್ಯ, ಪಾತ್ರೆಯ ಒಳಗೆ ತೊಳಿ, ಇದು ದೇವರು ಹೇಳಿದ್ದು. ಈ ಆತ್ಮವನ್ನು ಹೋರುವ ಪಾತ್ರೆ ಈ ದೇಹ,
ಈ ದಿನ ಅನೇಕ ಸಂದರ್ಭಗಳಲ್ಲಿ ಬಹಳ ಜನ ಈ ದೇಹವನ್ನೇ ತೊಳೆಯುತ್ತಿದ್ದಾರೆ. ಒಳಗಡೆ ಹೃದಯ ಘೋರವಾದ ವ್ಯಾಧಿಯಿಂದ ತುಂಬಿಕೊಂಡಿದೆ. ಭಕ್ತನಾದ ಯೆರೆಮೀಯನು ಹೇಳ್ತಾನೆ, ಹೃದಯವು ಎಲ್ಲಕ್ಕಿಂತಲೂ ವಂಚಕ ಗುಣವಾಗದ ರೋಗಕ್ಕೆ ಒಳಗಾಗಿದೆ. ನಿನ್ನ ಹೃದಯ ಈ ದಿನ ಮೋಸದಿಂದ ತುಂಬಿಕೊಂಡಿದೆ, ವಂಚನೆಯಿಂದ ತುಂಬಿಕೊಂಡಿದೆ, ಕಾಮದಿಂದ ತುಂಬಿಕೊಂಡಿದೆ, ನಟನೆ ಜೀವಿತದಿಂದ ತುಂಬಿಕೊಂಡಿದೆ. ಅಂತಹ ಜೀವಿತ ಜೀವಿಸುವ ನಿನ್ನನ್ನು ಈ ದಿನ ದೇವರು ಮಾತಾಡ್ತಿದ್ದಾರೆ. ಏನಂತ ಗ್ರಹಿಸು, ನಿನ್ನ ಹೃದಯವು ಮೋಸದಿಂದ ತುಂಬಿಕೊಂಡಿದೆ. ಗ್ರಹಿಸಬೇಕಾದದ್ದು ಯಾರು? ಅಂದು ಗೆಹೇಜಿ ಹೋಗಿ ನಾಮಾನನಿಗೆ ಹೇಳಿದನು. ನಾಮಾನನು ಆರಂಭದಲ್ಲಿ ತೂಗಾಡಿದ, ಹೋಗೋದಿಲ್ಲ ಅಂದ. ಆದರೆ ಅರ್ಥ ಮಾಡಿಕೊಂಡ, ಈ ರೋಗದಿಂದ ಹಿಂತಿರುಗುವುದಕ್ಕಿಂತ ತಗ್ಗಿಸಿಕೊಂಡು ಯೋರ್ದಾನ್ನಲ್ಲಿ ಮುಳುಗೋದೇ ಮೇಲು. ಒಂದು ಸಾರಿ ಮುಳುಗದ ಬರಲಿಲ್ಲ ಸ್ವಸ್ಥತೆ, ಎರಡು ಸಾರಿ ಮುಳುಗದ ಬರಲಿಲ್ಲ ಸ್ವಸ್ಥತೆ, ಐದು ಸಾರಿ ಮುಳುಗದ ಬರಲಿಲ್ಲ ಸ್ವಸ್ಥತೆ. ಅಂದರೆ ಅರ್ಥ ಗೊತ್ತಾ? ದೇವರ ವಾಕ್ಯವನ್ನು ಸಂಪೂರ್ಣವಾಗಿ ಅಂಗೀಕರಿಸಿದರೆ ಮಾತ್ರ ನಿನ್ನ ಜೀವಿತದಲ್ಲಿ ಅದ್ಭುತವನ್ನು ಕಣ್ಣಾರೆ ನೋಡ್ತಿ. ಸ್ವಲ್ಪ ಸ್ವಲ್ಪ ದೇವ್ರ ಮಾತು ಕೇಳೋದು, ಸ್ವಲ್ಪ ಸ್ವಲ್ಪ ಭಕ್ತಿಯಿಂದ ಜೀವಿಸುವುದು, ಸ್ವಲ್ಪ ದೇವರಿಗೋಸ್ಕರ, ಸ್ವಲ್ಪ ಲೋಕಕ್ಕಾಗಿ, ಸ್ವಲ್ಪ ಪರಿಶುದ್ಧನಾಗಿ, ಸ್ವಲ್ಪ ಅಪರಿಶುದ್ಧನಾಗಿ, ಸ್ವಲ್ಪ ಭಕ್ತಿಯಿಂದ ಇನ್ನುಳಿದ ಸ್ವಲ್ಪ ಲೋಕಾನುಸಾರವಾಗಿ ಜೀವಿಸಿದರೆ ನಿನ್ನ ಜೀವಿತದಲ್ಲಿ ಏನೂ ಹೊಂದಲ್ಲ. ಇವತ್ತು ಬಹಳ ಜನರ ಜೀವಿತ ಹಾಗೆಯೇ ಇದೆ. ದೇವರ ಸಭೆಗೆ ಬಂದರೆ ಭಕ್ತರಾಗಿ ಮಾರ್ಪಡ್ತಾರೆ, ದೇವರ ಸಭೆಯಿಂದ ಹೊರಗೆ ಹೋದರೆ ಇಷ್ಟಾನುಸಾರವಾಗಿ ಜೀವಿಸುವವರಿದ್ದಾರೆ. ಯೇಸು ಹೇಳಿದ್ದಾರೆ, ನೀನಿದ್ದರೆ ಬೆಚ್ಚಗನ ಇರು, ಇಲ್ಲವೇ ತಣ್ಣಗನ ಇರು. ಉಗುರು ಬೆಚ್ಚಿಗಿರುವುದಾದರೆ ಕಕ್ಕಿ ಬಿಡ್ತೇನೆ. ಇದ್ದಾರಾ ನಮ್ಮ ಮಧ್ಯೆ ಈ ದಿನ ಉಗುರು ಬೆಚ್ಚಿಗೆ ಜೀವಿಸುವವರು? ನೀನು ಆ ಕಡೆ ಪರಿಶುದ್ಧನೂ ಅಲ್ಲ, ಈ ಕಡೆ ಪಾಪಿಯೂ ಅಲ್ಲ, ಮಧ್ಯದಲ್ಲಿ ಉಳ್ಕೊಂಡು ದೇವರನ್ನು ಸಂಪೂರ್ಣವಾಗಿ ನಂಬಿ ನಿನ್ನ ಹಳೆ ಜೀವಿತವನ್ನು ಬಿಡಲಿಲ್ಲ, ಇಲ್ಲವೇ ದೇವರನ್ನು ಬಿಟ್ಟು ಬಿಟ್ಟು ಪೂರ್ತಿಯಲ್ಲಿ ಪಾಪದಲ್ಲಿಯೂ ಜೀವಿಸ್ತಿಲ್ಲ, ಆ ಕಡೆ ಈ ಕಡೆ ಇಲ್ಲದೆ ಜೀವಿಸ್ತಾ ಇದ್ದಿ. ಅದಕ್ಕಾಗಿಯೇ ನಿನ್ನ ಜೀವಿತದಲ್ಲಿ ಈ ದಿನ ಎಷ್ಟು ಕಷ್ಟಗಳು, ಎಷ್ಟು ನಷ್ಟಗಳು, ಎಷ್ಟು ಇಕ್ಕಟ್ಟು ಬಿಕ್ಕಟ್ಟುಗಳು. ಈ ದಿನ ಒಂದು ಸತ್ಯ ಗ್ರಹಿಸೋಣ. ಏನದು? ಪೂರ್ತಿಯಾಗಿ ನಮ್ಮ ಜೀವಿತವನ್ನು ದೇವರಿಗೆ ಒಪ್ಪಿಸುವುದಾದರೆ, ಪೂರ್ತಿಯಾಗಿ ನಮ್ಮ ಬದುಕನ್ನು ದೇವರಿಗೆ ಒಪ್ಪಿಸಿಕೊಟ್ರೆ, ನೀವು ಟೇಲರ್ ಹತ್ರ ಹೋಗ್ತೀರಿ, ಒಂದು ಅಂಗಿ ಹೊಲಿಸ್ಕೊಳ್ಬೇಕಾದ್ರೆ ಎರಡೂವರೆ ಮೀಟರ್ ಬಟ್ಟೆ ಬೇಕು. ಟೇಲರ್ ಹತ್ರ ಹೋಗಿ ಎರಡೂವರೆ ಮೀಟರ್ನ ಅಂಗಿ ಹೊಲಿ ಅಂದ್ರೆ ಅವನು ಹೊಲಿತಾನೆ. ಅದನ್ನು ಬಿಟ್ಟು ಅಯ್ಯ ಟೇಲರು, ನೀನು ಅದ್ಭುತವಾದ ಟೇಲರ್ ಆಗಿರುವುದರಿಂದ ಈ ದಿನ ಒಂದೇ ಮೀಟರ್ ಕೊಡ್ತೇನೆ, ಒಂದು ವಾರದ ನಂತರ ಇನ್ನೊಂದು ಮೀಟರ್ ಕೊಡ್ತೇನೆ, ಆ ನಂತರ ಅರ್ಧ ಮೀಟರ್ ಕೊಡ್ತೇನೆ, ಈ ಮೂರು ಜೋಡಿಸಿ ಹೊಲಿ. ಹಾಗೆ ಹೊಲಿತಾನರಿ? ಹೊಲಿತಾನ? ಆಗ ಖಂಡಿತವಾಗಿ ಹೇಳ್ತಾನೆ, ನಿನಗೆ ನಿಜವಾಗ್ಲೂ ಒಂದು ಒಳ್ಳೆ ಅಂಗಿ ಬೇಕಾದ್ರೆ ಆ ಅಂಗಿಗೆ ಬೇಕಾದ ಬಟ್ಟೆ ಪೂರ್ತಿಯಾಗಿ ನನ್ನ ಕೈಯಲ್ಲಿ ಇಡು, ಒಂದು ಸುಂದರವಾದ ಅಂಗಿಯನ್ನು ನಿನಗೆ ಹೊಲಿದುಕೊಡ್ತೇನೆ. ನನ್ನ ದೇವರು ಅದನ್ನೇ ಹೇಳ್ತಿದ್ದಾರೆ, ನಿನ್ನ ಜೀವಿತ ಸುಂದರವಾಗಿ ಮಾಡ್ತೇನೆ, ಅದ್ಭುತವಾಗಿ ಮಾರ್ಪಡಿಸ್ತೇನೆ, ನಿನ್ನ ಜೀವಿತ ಸಂಪೂರ್ಣವಾಗಿ ನನ್ನ ಕೈಯಲ್ಲಿಡು, ನಿನ್ನನ್ನು ನನಗೆ ಸಾಕ್ಷಿಯಾಗಿ ನಿಲ್ಲಿಸುತ್ತೇನೆ. ಇದ್ದಾರಾ ಇವತ್ತು ನಮ್ಮ ಮಧ್ಯದಲ್ಲಿ ಯಾರಾದರೂ ನನ್ನ ಜೀವಿತವನ್ನು ಸಂಪೂರ್ಣವಾಗಿ ನನ್ನ ದೇವರಿಗೆ ಈ ದಿನ ಒಪ್ಪಿಸ್ತೇನೆಂದು ಬಯಸುವವರು? ಕೇಳ್ರಿ, ನಾಮಾನನು ಸಂಪೂರ್ಣವಾಗಿ ದೇವರ ಮಾತಿಗೆ ವಿಧೇಯನಾದನು. ಏಳನೇ ಸಾರಿ ಅವನು ಮುಳುಗಿ ಎದ್ದ ಕೂಡಲೇ ಬೈಬಲ್ ಹೇಳುತ್ತದೆ, ಅವನ ದೇಹ ಹಸುಕೂಸಿನ ದೇಹದಂತೆ ಆಯಿತು, ಪೂರ್ತಿಯಾಗಿ ಅವನು ಸ್ವಸ್ಥ ಹೊಂದಿದನು. ಹೃದಯ ಗುಣವಾದರೆ, ಹೃದಯ ಸರಿಯಾಗುವುದಾದರೆ ದೇಹ ಆಟೋಮೆಟಿಕ್ ಆಗಿ ಗುಣವಾಗ್ತದೆ. ಒಂದು ವೇಳೆ ದೇಹ ಗುಣವಾಗದಿದ್ದರೂ ಹೃದಯ ಸರಿ ಮಾಡಲ್ಪಟ್ಟಿರುವುದರಿಂದ ಅವನು ನಿತ್ಯವೂ ದೇವರೊಂದಿಗೆ ಜೀವಿಸ್ತಾನೆ. ಈಗ ನಾಮಾನನು ಸ್ವಸ್ಥನಾದನು, ಗುಣವಾದನು. ಎಲಿಷನ ಹತ್ರ ಬಂದು, ಅಯ್ಯ ಎಷ್ಟು ಲಕ್ಷ ಕೊಟ್ರೆ, ಎಷ್ಟು ಕೋಟಿ ಕೊಟ್ರೆ ನನ್ನ ದೇಹ ಗುಣ ಆಗ್ತದೆ ಅಂದ್ಕೊಂಡೆ, ಆದರೆ ನಿನ್ನ ಮಾತಿನಂತೆ ನನಗೆ ಗುಣವಾಯಿತು, ಕೆಲವೊಂದು ಬಹುಮಾನವನ್ನು ತಂದಿದ್ದೇನೆ, ತಕ್ಕೊಳ್ಳಿರಿ. ಹಾಗಂದ್ರೆ ಎಲಿಷ ಹೇಳ್ತಾನೆ, ನಿನ್ನ ಬಹುಮಾನ ನನಗೆ ಬೇಡ. ಯೇಸು ಹೇಳಿರುವ ಮಾತು ನಿಮಗೆ ನೆನಪಿದೆಯಾ? ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿಯೇ ಕೊಡಿರಿ. ನೀನು ನನಗೆ ಯಾವ ಬಹುಮಾನ ಕೊಡುವ ಅವಶ್ಯಕತೆ ಇಲ್ಲ, ತಕ್ಕೊಂಡೋಗು, ನಿನ್ನ ಬಹುಮಾನ ತಕ್ಕೊಂಡೋಗು. ಇಂತಿಂಥ ಸೇವಕರಿಗೆ ಇಷ್ಟೊಂದು ಕಾಣಿಕೆ ಕೊಟ್ಟು ಸ್ವಸ್ಥತೆ ಹೊಂದಿದ್ದೇನೆ ಹಾಗೆ ಹೇಳಲು ಎಂದಿಗೂ ಅವಕಾಶವಿರಬಾರದು. ಇತ್ತೀಚಿನ ಸೇವಕರಲ್ಲಿ ವಿಚಿತ್ರ ಸೇವಕರು ಹೊರಟಿದ್ದಾರೆ. ತಲೆನೋವಿಗೆ ಒಂದು ರೂಪಾಯಿ, ಟಿಬಿಗೆ ಸಾವಿರ ರೂಪಾಯಿ, ಕ್ಯಾನ್ಸರ್ ಆದರೆ ಐದು ಸಾವಿರ ರೂಪಾಯಿ, ಹೃದಯ ರೋಗಕ್ಕೆ ಹತ್ತು ಸಾವಿರ ರೂಪಾಯಿ ರೇಟ್ ಇಟ್ಟು ಪ್ರಾರ್ಥಿಸ್ತಿದ್ದಾರ್ರಿ. ಎಷ್ಟು ದುರ್ಮಾರ್ಗರು! ಇವತ್ತಿನ ಸೇವಕರು ಹೇಗೆ ತಯಾರಾಗ್ತಿದ್ದಾರೆ ನೋಡಿ.
ಒಬ್ಬ ಸೇವಕರು ನನಗೆ ಫೋನ್ ಮಾಡಿ, ಅಯ್ಯಾ ಹೈದರಾಬಾದ್ನಲ್ಲಿ ಯಾರಿಗೋ ಒಬ್ಬರಿಗೆ ಸ್ವಸ್ಥತೆ ವರ ಇದೆಂತೆ. ನಮ್ಮ ಒಬ್ಬ ಸಿಸ್ಟರ್ ಹೋದ್ರೆ, ಅಮ್ಮ ನಿನಗಿರುವ ರೋಗಕ್ಕೆ 10,000 ರೂಪಾಯಿ ಆಗ್ತದಮ್ಮ. ಆ ಸಹೋದರಿ ಹೇಳಿದ್ರಂತೆ ನನ್ನ ಹತ್ರ 5,000 ರೂಪಾಯಿ ಇದೆ, ಹಾಗಾದ್ರೆ ಸ್ವಲ್ಪ ಪ್ರಾರ್ಥನೆ ಮಾಡ್ತೇನೆ. ಏನಿದು 5,000 ರೂಪಾಯಿಗೆ ಪೂರ್ತಿ ಪ್ರಾರ್ಥನೆ ಮಾಡಲ್ಲ, 5,000 ರೂಪಾಯಿಗೆ ಕ್ಯಾನ್ಸರ್ ಪ್ರಾರ್ಥನೆ ಮಾಡಲ್ಲ. 10,000 ಕೊಟ್ಟರೆ ಮಾತ್ರ ಪ್ರಾರ್ಥಿಸ್ತೇನೆ. ಪ್ರಾರ್ಥನೆಯನ್ನು ಕೂಡ ಮಾರಿಕೊಳ್ಳುವವರು ತಯಾರಾಗಿದ್ದಾರೆ. 91ನೇ ವರ್ಷದಲ್ಲಿ ಸೇವೆ ಆರಂಭಿಸಿದೆ. 2016ನೇ ವರ್ಷಕ್ಕೆ ಬಂದೆ. 2005ರಲ್ಲಿ ಕಲ್ವರಿ ಟೆಂಪಲ್ ಅನ್ನು ದೇವರ ಮಹಾಕೃಪೆಯಿಂದ ಸ್ಥಾಪಿಸಲಾಯಿತು. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ಕೂಡ ಈ ಕೈಯಿಂದ ಯಾರಿಂದಲೂ ಕಾಣಿಕೆ ತೆಗೆದುಕೊಳ್ಳುವ ಸಾಹಸ ಮಾಡಲಿಲ್ಲ. 100,000ಕ್ಕಿಂತಲೂ ಹೆಚ್ಚು ಸದಸ್ಯರು ಕಲ್ವರಿ ಟೆಂಪಲ್ನಲ್ಲಿದ್ದಾರೆ. ಒಬ್ಬರತ್ರವೂ ಕೂಡ ಈ ದಿನದವರೆಗೂ ಕೈಚಾಚಿ ಕಾಣಿಕೆ ತಕ್ಕೊಳ್ಳಿಲ್ಲ. ಕಳೆದ 25 ವರ್ಷಗಳಿಂದ ಸೇವೆ ಮಾಡ್ತಿದ್ದೇನೆ. ಯಾರ ಹತ್ರವೂ ಕೂಡ ಕೈಚಾಚಿ ಸೇವೆಗೆ ಕಾಣಿಕೆ ತಕ್ಕೊಳ್ಳಿಲ್ಲ. ಯಾರಾದರೂ ಕಾಣಿಕೆ ಕೊಡಲು ಬಯಸಿದ್ರೆ ನೀವು ಸಭೆಗೆ ಬಂದು ಕಾಣಿಕೆ ಸಭೆಯಲ್ಲಿ ಹಾಕ್ರಿ ಅಂದೆ. ಇವತ್ತು ಕೂಡ ನನಗೆ ನಾನು ಎಲ್ಲಿ ಉಳ್ಕೊಳ್ತಿದ್ದೇನೋ, ಎಲ್ಲಿ ಸ್ಟೇ ಮಾಡ್ತಿದ್ದೇನೋ, ಅಲ್ಲಿ ನಾನಿರುವ ಸ್ಥಳಕ್ಕೆ ಕೆಲವರು ಬಂದು ಕಾಣಿಕೆ ಕೊಡಲು ಪ್ರಯತ್ನಿಸಿದ್ರು. ಅವರಿಗೆ ನೇರವಾಗಿ ಹೇಳದೆ ಮೀಟಿಂಗ್ ಬಂದು ಅಲ್ಲೇ ಕಾಣಿಕೆ ಹಾಕ್ರಿ, ಅಲ್ಲೇ ಕಾಣಿಕೆ ಸಲ್ಲಿಸ್ರಿ. ಒಂದು ವೇಳೆ ಬಲವಂತ ಮಾಡಿದ್ರೆ ಹತ್ತಿರದಲ್ಲಿ ಸಹೋದರಿದ್ರೆ ಅವರಿಗೆ ಕೊಡ್ರಿ, ಅವರು ಆಫರಿಂಗ್ ಬಾಕ್ಸ್ನಲ್ಲಿ ಹಾಕ್ತಾರೆ ಅಂತ ಹೇಳಿದೆ. ಇವತ್ತು ಇಷ್ಟು ಅದ್ಭುತವಾದ ಸೇವೆ ಇದೆ. ದೇವರ ಮಹಾಕೃಪೆಯ ನಿಮಿತ್ತ ನಮ್ಮ ಭಾರತ ದೇಶದಲ್ಲಿ ಅತಿ ದೊಡ್ಡ ಸಭೆಯಾಗಿದೆ. ಇವತ್ತು ಇಷ್ಟು ಜನ ಪ್ರವಾಹದಂತೆ ಬಂದು ವಾಕ್ಯ ಕೇಳ್ತಿದ್ದೀರಿ. ಈ ದಿನದವರೆಗೂ ನಮ್ಮ ಕಲ್ವರಿ ಟೆಂಪಲ್ನಲ್ಲಿ ತಿಂಗಳಿಗೆ ಇಷ್ಟಂತ ಸಂಬಳ ತಕ್ಕೊಳ್ಳಿಲ್ಲ. ಇಷ್ಟೊಂದು ಸೇವೆ ಮಾಡಲಿಕ್ಕೆ ಕಾರಣ ಹಣಕ್ಕಾಗಿ ಅಲ್ಲ, ದೇವರ ಮಹಾಕೃಪೆಯಿಂದ. ಬಹಳ ಓದಿದ್ದೇನೆ, ಆಂಧ್ರದಲ್ಲಿ ಓದಿದ್ದೇನೆ, ತಮಿಳುನಾಡಿನಲ್ಲಿ ಓದಿದ್ದೇನೆ, ಕೇರಳದಲ್ಲಿ ಓದಿದ್ದೇನೆ, ಕರ್ನಾಟಕದಲ್ಲಿ ಓದಿದ್ದೇನೆ. 21ನೇ ವರ್ಷದಲ್ಲಿಯೇ ಕೆನಡಾ ದೇಶದಲ್ಲಿ ಉದ್ಯೋಗ ಬಂತು. ಆನಂತರ ಸಿಂಗಾಪುರ್, ಮಲೇಷ್ಯಾ, ದೊಡ್ಡ ಈ ದೇಶದಲ್ಲಿ ಅನೇಕ ಉದ್ಯೋಗಗಳು ಮೇಲಿಂದ ಮೇಲೆ ಬಂದು 100,000 ಗಟ್ಟಲೆ ಸಂಪಾದಿಸುವಂತಹ ಸಂಬಳ. ಹಾಗೆ ಅವಕಾಶಗಳು ಬರ್ತಿರುವಾಗ ಒಂದು ದಿವಸ ಮೊಳಕಾಲೂರಿ, ದೇವರೇ ನಾನೇನ್ ಮಾಡಬೇಕೆನ್ನುತ್ತಿ. ವಿದ್ಯಾಭ್ಯಾಸ ಕೊಟ್ಟೆ, ಈಗ ಅನೇಕ ದೇಶಗಳಲ್ಲಿ ಉದ್ಯೋಗ ಅವಕಾಶ ಬರ್ತಾ ಇವೆ, 100,000 ಸಂಪಾದಿಸುವ ಸಂಬಳ, ಏನ್ ಮಾಡಂತಿ. ದೇವ್ರು ನನಗೆ ಹೇಳಿದ್ರು, ನೀನು 100,000 ಗಟ್ಟಲೆ 1,000,000 ಗಟ್ಟಲೆ ರೂಪಾಯಿ ಸಂಪಾದಿಸುವುದಕ್ಕಿಂತ ನಿನಗೆ ವಿಶೇಷವಾದ ಕರೆಯಿಂದ ಕರೆದಿದ್ದೇನೆ. ಏನು ದೇವ್ರೆ? ಆತ್ಮಗಳನ್ನು ಸಂಪಾದಿಸುವುದಕ್ಕೆ ನಿನ್ನನ್ನು ಆರಿಸಿಕೊಂಡಿದ್ದೇನೆ. ದೇವರು ಹೇಳಿರುವ ಮಾತನ್ನು ಕೇಳಿ ಆತ್ಮಗಳ ಸಂಪಾದನೆ ಧ್ಯೇಯನ್ನಾಗಿ ಮಾಡಿಕೊಂಡು ನನಗಿರುವ ಉದ್ಯೋಗ ಬಿಟ್ಟು ಬಿಟ್ಟು ಬೈಬಲನ್ನು ಕೈಯಲ್ಲಿ ಹಿಡಿದು, ಯೇಸುವೇ ಲೋಕ ರಕ್ಷಕನು, ಪಾಪಿಯನ್ನು ಪರಿಶುದ್ಧರಾಗಿ ಮಾರ್ಪಡಿಸುವಂತಹ ಏಕೈಕ ದೇವರು, ಹೀಗೆ ಅಂದಿನಿಂದ ಈ ದಿನದವರೆಗೂ ಪ್ರಕಟಿಸುತ್ತಿದ್ದೇನೆ. ಎಷ್ಟು ಸೇವೆ ಮಾಡಿದ್ರು ಈ ದಿನದವರೆಗೂ ಒಂದು ಗಜ ಸ್ಥಳ ನನಗೋಸ್ಕರ ಖರೀದಿಸಲಿಲ್ಲ. ಇಷ್ಟು ಸೇವೆ ಮಾಡ್ತಿದ್ರು ನನಗೋಸ್ಕರ ಸ್ವಂತ ಮನೆ ಕೂಡ ಖರೀದಿಸಲಿಲ್ಲ. ನಾನು ಈ ದಿನವೂ ಕೂಡ ಸ್ವಂತ ಮನೆ ಇಲ್ಲ, ಈ ದಿನಕ್ಕೂ ಕೂಡ ಗೇಣುದ್ದ ಸ್ಥಳ ಕೊಂಡುಕೊಳ್ಳಿಲ್ಲ. ಎದಕ್ಕಾಗಿ? ನನಗೆ ಸುಸ್ಥಿರವಾದಂತಹ ಒಂದು ರಾಜ್ಯವಿದೆ, ಅಲ್ಲಿ ದೇವರು ನನಗೋಸ್ಕರ ಒಂದು ಅದ್ಭುತವಾದ ಸ್ಥಳ ಸಿದ್ಧ ಮಾಡ್ತಾ ಇದ್ದಾನೆ. ನನಗೋಸ್ಕರ ಮಾತ್ರವಲ್ಲ, ನನ್ನ ದೇವರನ್ನು ಅಂಗೀಕರಿಸಿರುವ ಪ್ರತಿಯೊಬ್ಬರಿಗೋಸ್ಕರ. ಈ ದಿನ ಇಷ್ಟು ಸೇವೆ ನಡೀತಾ ಇದೆ ಅಂದ್ರೆ ಮತ್ತೆ ಹೇಳ್ತೇನೆ, ಯಾರಾದರೂ 1,00,000,000 ಗಟ್ಟಲೆ ಹಣ ಕಳಿಸ್ತಿದ್ದಾರಾ ಅಂದ್ಕೊಳ್ತೀರಾ? 1 ರೂಪಾಯಿಯೂ ಬರ್ತಿಲ್ಲ. ಹಾಗಾದ್ರೆ ಯಾರು? ನಿಮ್ಮಂಥವರು, ನನ್ನನ್ನು ಪ್ರೀತಿಸುವಂಥವರು. ನನ್ನ ಹಿಂದೆ 100,000 ಈ ಸೇವಕನ ಒಂದು ಪ್ರಯಾಸ ನೋಡಿ, ಆಸೆಯನ್ನು ನೋಡಿ, ಭಾರವನ್ನು ನೋಡಿ, ತ್ಯಾಗದಿಂದ ಕೂಡಿರುವಂತಹ ಬಡವರು ಹಿಂದೆ ಇರುವುದರಿಂದಲೇ ಇಷ್ಟು ದೊಡ್ಡ ಸೇವೆ ನಡೆಯುತ್ತಾ ಇದೆ. ಆ ದಿನ ಎಲಿಷ ಹೇಳ್ತಾನೆ, ಬೇಡಯ್ಯ ನೀನು ಹಣ ಬೇಡ, ತಗೊಂಡೋಗು. ಇದೆಲ್ಲ ಗೆಹಜಿ ನೋಡ್ತಿದ್ದಾನೆ. ಗೆಹಜಿ ನೋಡಿ, ಅಯ್ಯೋ ಎಂಥ ಹುಚ್ಚೆ ಎಲಿಷ, ಸೇವೆಯ ಮುಸುಕಿನಲ್ಲಿ ಹಣ ಸಂಪಾದಿಸುವುದು ನಿನ್ನಿಂದ ಆಗಲ್ಲ. ರಥದ ಮೇಲೆ ಬಂದಿದ್ದಾನೆ, ಬೆಳ್ಳಿ ತಂದಿದ್ದಾನೆ, ಬಟ್ಟೆ ತಂದಿದ್ದಾನೆ, ಬೇಡ ಅಂತೀಯಲ್ಲ ನೀನು. ಹಾಗೆ ಹೇಳಿ ಗೆಹಜಿ ನಿಧಾನವಾಗಿ ಆ ನಾಮಾನನ ಹಿಂದೆ ಹೋಗಿ ಓಡೋಡಿ ಹೋಗ್ತಿದ್ರೆ ನಾಮಾನನು ಬಂದು ಹೇಳ್ತಾನೆ, ಏನು ಏನಾಯ್ತು, ಕ್ಷೇಮವೋ? ಕ್ಷೇಮವೇ, ಮತ್ತೆ ಯಾಕೆ ಓಡೋಡಿ ಬರ್ತಾ ಇದ್ದಿ? ಆಗ ಗೆಹಜಿ ಹೇಳ್ತಾನೆ, ಈಗ ತಾನೆ ಪ್ರವಾದಿ ಮಂಡಳಿಯಿಂದ ಇಬ್ರು ಬಂದಿದ್ದಾರೆ, ಅವರಿಗೆ ಬಟ್ಟೆ ಬೇಕು, ಅವರಿಗೆ ಬೆಳ್ಳಿ ಬೇಕು, ಎಲಿಷಾ ನನಗೆ ಕಳುಹಿಸಿದನು. ನಾಮಾನನು ನಿಜವೇ ಅಂದುಕೊಂಡನು, ಬಹುಶಃ ವಸ್ತ್ರ ಬೇಕಾಗಿದೆಯೇನೋ, ಬಹುಶಃ ಬೆಳ್ಳಿ ಬೇಕೇನೋ. ನಾಮಾನನು ಒಳ್ಳೆ ಮನಸ್ಸಿನಿಂದ, ಅಯ್ಯ ಹಾಗಾದ್ರೆ ಒಂದು ಕೆಲಸ ಮಾಡು,
ಎರಡಷ್ಟು ಬೆಳ್ಳಿ ತಕೊಂಡೋಗು. 10 ತಲಾಂತು ಬೆಳ್ಳಿ ತಕೊಂಡೋಗು, ಬಟ್ಟೆ ತಕೊಂಡೋಗು. ಹೊರಲಿಕ್ಕೆ ಕಷ್ಟವೋ? ಹಾಗಾದ್ರೆ ಸೇವಕರ ಮೇಲೆ ಹೊರಿಸಿ ಕಳಿಸ್ತೇನೆ ಅಂತ ಕಳಿಸಿಕೊಟ್ಟನು. ಕೇಳ್ರಿ ಗೆಹೆಜಿ, ಅವನು ದೇವರ ಸೇವೆಯ ಹೆಸರಿನಲ್ಲಿ ವಂಚಿಸುತ್ತಾ ಸುಳ್ಳನ್ನು ಹೇಳುತ್ತಾ ಬೇಕಾದದ್ದನ್ನು ಪಡ್ಕೊಂಡನು. ಆಮೇಲೆ ಏನು ತಿಳಿಯದಂತೆ ಬಂದು ಎಲಿಷನ ಮುಂದೆ ನಿಂತನು. ಎಲಿಷ ಗೆಹೆಜಿಯನ್ನು ನೋಡಿದ. ಗೆಹೆಜಿ, ಏನ್ರಿ, ಎಲ್ಲಿಂದ ಬಂದೆ? ಆಗ ಗೆಹೆಜಿ ನಿರ್ಭಯದಿಂದ ದೇವರ ಸನ್ನಿಧಿಯಲ್ಲಿ ದೇವರ ಸೇವಕನ ಮುಂದೆ ಹೇಳಿರುವ ಮಾತೇನು ಗೊತ್ತಾ? ನಾನು ಎಲ್ಲಿಗೂ ಹೋಗಲಿಲ್ಲ. ಇವತ್ತು ವೇಗವಾಗಿ 2 ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದು, ನಟಿಸಬೇಡ, ನಟಿಸಬೇಡ. ಗೆಹೆಜಿ ನಟಿಸ್ತಿದ್ದಾನೆ. ರಹಸ್ಯವಾಗಿ ಮಾಡಬೇಕಾದದ್ದೆಲ್ಲ ಮಾಡಿದ, ಮಾಡಬೇಕಾದದ್ದೆಲ್ಲ ಮಾಡ್ದ, ಬಚ್ಚಿಡುವುದೇನೆಲ್ಲ ಬಚ್ಚಿಟ್ಟ. ಏನು ಗೊತ್ತಿಲ್ಲದಂತೆ ಬಂದು ನಂಬಿಗಸ್ತನ ಹಾಗೆ, ನೀತಿವಂತನ ಹಾಗೆ, ಯಥಾರ್ಥವಂತನ ಹಾಗೆ, ಭಕ್ತನ ಹಾಗೆ, ನಿಜವಾದ ಶಿಷ್ಯನ ಹಾಗೆ ಎಲಿಷನ ಮುಂದೆ ಬಂದು, ನಾನೆಲ್ಲಿಗೆ ಹೋಗಿದ್ದೇನಯ್ಯ, ನಾನೆಲ್ಲಿಗೂ ಹೋಗಲಿಲ್ಲ ಎಂದು ನಟಿಸ್ತಿದ್ದಾನೆ, ನಟಿಸ್ತಿದ್ದಾನೆ. ಈ ದಿನ ಮೊದಲನೇ ಅಂಶ, ನಟಿಸಬೇಡ. ಇವತ್ತು ಇಲ್ಲಿ ಕೂತವರಲ್ಲಿ ಬಹಳ ಜನ ನಟಿಸುವಂಥವರು. ಎಷ್ಟು ಜನ ಇಲ್ಲ? ನಿಮ್ಮ ಮಾತುಗಳು, ನಿನ್ನ ಚೇಷ್ಟೆಗಳು, ನಿನ್ನ ಕೆಲಸಗಳು, ನಿನ್ನ ಆತ್ಮಿಕತೆ, ನಿನ್ನ ಭಕ್ತಿ, ನಿನ್ನ ಪ್ರಾರ್ಥನೆ, ನಿನ್ನ ಸೇವೆ, ಎಲ್ಲ ನಾಟಕವಲ್ಲವೋ? ಮತ್ತಾಯ ಸುವಾರ್ತೆ 23:28 ಏನ್ ಬರೆಯಲ್ಪಟ್ಟಿದೆ? ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ, ಸರಿ, ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ. ಹೊರಗಡೆ ಪರಿಶುದ್ಧರು, ಹೊರಗೆ ಪರಿಶುದ್ಧರು, ಹೊರಗೆ ಆತ್ಮೀಯರು, ಹೊರಗೆ ಒಳ್ಳೆಯವರು, ಹೊರಗೆ ನೀತಿವಂತರು, ಆದರೆ ಒಳಗಡೆ ಮಾತ್ರ ಪಾಪದಿಂದ ತುಂಬಿದವರಾಗಿದ್ದಾರೆ. ಒಳಗಡೆ ಮಾತ್ರ ಎಲ್ಲ ವಿಧವಾದ ನೀಚವಾದ ಕಾರ್ಯಗಳಿಂದ ನಡೆಸಲ್ಪಡುತ್ತಿದ್ದಾರೆ. ಇದ್ದಾರಾ ಈ ದಿನ? ಎಲ್ಲಿಗೋಗಿ ಬರ್ತಿದ್ದಿ? ಎಲ್ಲಿಗೂ ಹೋಗಿಲ್ಲ. ನಿನ್ನನ್ನು ಅಂಟಿಕೊಂಡು ನಂಬಿಗಸ್ತನಾದ ಶಿಷ್ಯನು ನಾನು ನಿನ್ನನ್ನು ಬಿಟ್ಟು ಎಲ್ಲಿಗೆ ಹೋಗ್ತೇನೆ? ಅಯ್ಯ, ನಾನೆಲ್ಲಿಗೂ ಹೋಗಲಿಲ್ಲ. ನಂಬುವಂತೆ ಮಾಡ್ತಿದ್ದಾನೆ, ನಂಬಿಕೆಗೆ ದ್ರೋಹ ಮಾಡ್ತಿದ್ದಾನೆ, ವಂಚಿಸುತ್ತಿದ್ದಾನೆ, ನಟಿಸುತ್ತಿದ್ದಾನೆ. ಈ ದಿನ ನಟಿಸುವವರು ಎಷ್ಟು ಜನ ಇಲ್ಲಿಲ್ಲ? ನಿನ್ನ ತಂದೆಯ ಮುಂದೆ, ತಾಯಿಯ ಮುಂದೆ ಎಷ್ಟು ಚೆನ್ನಾಗಿ ನಟಿಸುತ್ತಿ? ನಿನ್ನ ಗಂಡನ ಮುಂದೆ, ನಿನ್ನ ಹೆಂಡತಿಯ ಮುಂದೆ ಎಷ್ಟು ಚೆನ್ನಾಗಿ ನಟಿಸುತ್ತಾ ಇದ್ದಿ? ಸೇವಕರ ಮುಂದೆ, ಸಭೆಯ ಮುಂದೆ ಎಷ್ಟು ಆತ್ಮೀಯನಂತೆ, ಎಷ್ಟು ಪರಿಶುದ್ಧನಂತೆ ನಟಿಸುತ್ತಾ ಇದ್ದಿ? ಆ ದಿನ ಗೆಹೆಜಿ ನಟಿಸುತ್ತಿದ್ದಾನೆ, ಆತ್ಮೀಕನಂತೆ ನಟಿಸುತ್ತಿದ್ದಾನೆ. ಈ ದಿನ ಬಹಳ ಜನ ಕ್ರೈಸ್ತ ಸಹೋದರ ಸಹೋದರಿಯರು, ನಾವು ನಟಿಸುತ್ತಿದ್ದೇವೆ, ಪರಿಶುದ್ಧತೆ ಇಲ್ಲದೆ ಪರಿಶುದ್ಧರಂತೆ ನಟಿಸುತ್ತಿದ್ದೇವೆ, ಯಥಾರ್ಥವಾಗಿ ಜೀವಿಸಲಾರದೆ ಯಥಾರ್ಥರಂತೆ ನಟಿಸುತ್ತಿದ್ದೇವೆ. ಒಳಗಡೆ ಸಕಲ ಪಾಪಿಷ್ಟ ಕಾರ್ಯಗಳನ್ನಿಟ್ಟುಕೊಂಡು ಹೊರಗಡೆ ಮಾತ್ರ ಎಷ್ಟೋ ಆತ್ಮಿಕನಂತೆ ಕಥೆ ಹೇಳ್ತೇವೆ. ಜಾಗ್ರತೆ! ನಿನ್ನ ಒಳಗೆ ಇರುವ ಪಾಪ ಒಂದು ದಿವಸ ನಿನ್ನನ್ನು ನಾಶ ಮಾಡ್ತದೆ. ನಿನ್ನ ಒಳಗೆ ಇರುವ ಪಾಪ ಒಂದು ದಿನ ನಿನಗೆ ಹಾಳು ಮಾಡಿಬಿಡ್ತದೆ. ಒಂದು ಊರಲ್ಲಿ ಒಂದು ದೊಡ್ಡ ಮರವಿತ್ತು. ಆ ಮರ ಬಹಳ ದೊಡ್ಡದು. ಆ ಊರಿಗೆ ಅದೇ ಮರ ಒಂದು ಗುರುತು ತಂದಿತ್ತು. ಯಾಕೆಂದರೆ ಬಹಳ ದೊಡ್ಡ ಮರವಾಗಿತ್ತು. 100 ವರ್ಷ ಇದ್ದಂತಹ ಮರ, ಬಹಳ ಗಟ್ಟಿಯಾದ ಮರ, ಎಲ್ಲರೂ ಹಾಗೆ ಅಂದ್ಕೊಳ್ತಿದ್ರು. ಒಂದು ದಿವಸ ಸಣ್ಣ ಗಾಳಿ ಬೀಸಿತು. ಗಾಳಿ ಬೀಸಿದ್ರೆ ಆ ಮರ ತಕ್ಷಣ ಬಿತ್ತು, ಉರುಳಿ ಬಿತ್ತು. ಈ ವಿಷಯ ಊರಿಗೆಲ್ಲ ಗೊತ್ತಾಯ್ತು, ಸುತ್ತಮುತ್ತಲಿರುವವರೆಲ್ಲರಿಗೂ ಗೊತ್ತಾಯ್ತು. ಏನಂತ ಗೊತ್ತಾ? ಅಯ್ಯೋ, ಎಷ್ಟೋ ಗಟ್ಟಿಯಾದ ಮರ ಅಂದ್ಕೊಂಡೆವು, ಬಲವುಳ್ಳ ಮರ ಅಂದ್ಕೊಂಡೆವು, ಅದು ಬಿದ್ದೋಯ್ತಂತೆ, ಉರುಳಿ ಬಿತ್ತಂತೆ. ಹೀಗಂದ್ಕೊಂಡು ಎಲ್ಲರೂ ಬಂದು ನೋಡಿದ್ರೆ ಏನಾಯ್ತಾ ಗೊತ್ತಾ ನಿಮಗೆ? ಹೊರಗಡೆ ಮಾತ್ರ ಬಹಳ ಗಟ್ಟಿಯಾದ ಮರದಂತೆ ಕಾಣಿಸ್ತಿದೆ, ಆದರೆ ಒಳಗಡೆ ಎಲ್ಲ ಹುಳ ಹಿಡ್ಕೊಂಡಿದೆ, ಒಳಗಡೆ ಗೊಳ್ಳಿ ಹತ್ಕೊಂಡಿವೆ, ಒಳಗಡೆ ಪೂರ್ತಿಯಾಗಿ ಹುಳ ಹಿಡಿದು ಗೊಳ್ಳಿ ಹಿಡಿದು ತಿಂದಿರುವಂತಹ ಪರಿಸ್ಥಿತಿ. ಹೊರಗಡೆ ಮಾತ್ರ ಬಹಳ ಸ್ಟ್ರಾಂಗ್ ಆಗಿ ಕಾಣಿಸ್ತಿದೆ.
ಹೊರಗಡೆ ಮಾತ್ರ ನೀನು ಬಹಳ ಆತ್ಮಿಕನಾಗಿ ಕಾಣಿಸ್ತಾ ಇದ್ದಿ, ನೀತಿವಂತನಾಗಿ ಕಾಣಿಸ್ತಿದ್ದಿ, ಯಥಾರ್ಥವಂತನಾಗಿ ಕಾಣಿಸ್ತಿದ್ದಿ, ಪರಿಶುದ್ಧನಾಗಿ ಕಾಣಿಸ್ತಾ ಇದ್ದಿ, ನಿನ್ನ ಮಾತಿನಿಂದ ಜನರನ್ನು ವಂಚಿಸುತ್ತಾ ಇದ್ದಿ, ಬಹಳ ನಟಿಸುತ್ತಾ ಇದ್ದಿ, ಆದರೆ ಒಳಗಡೆ ಪಾಪದಿಂದ ನೀನು ಪೂರ್ತಿಯಾಗಿ ಹುಳತಿಂದವನಂತಿದ್ದಿ, ಒಳಗಡೆ ಪೂರ್ತಿ ಬಲಹೀನನಾಗಿದ್ದಿ, ಒಳಗಡೆ ಪಾಪವು ನಿನ್ನನ್ನು ತಿನ್ನುತ್ತಿದೆ, ಒಳಗಡೆ ಮಾತ್ರ ನಿನ್ನ ಶರೀರವು ನಿನ್ನ ಜೀವಿತವು ಪಾಪ ಹಾಳು ಮಾಡ್ತಿದೆ. ಏನ್ ಜರುಗಲಿಕ್ಕಿದೆ ಗೊತ್ತಾ? ಬೇಗನೆ ನೀನು ನಾಶವಾಗ್ಲಿಕ್ಕಿದ್ದಿ. ಯಾರ್ಯಾರು ನಿನ್ನನ್ನು ನೋಡಿ ದೊಡ್ಡದಾಗಿ ಮಾತಾಡಿಕೊಂಡ್ರು, ಯಾರ್ಯಾರು ನಿನ್ನನ್ನು ನೋಡಿ ಆಹಾ ಓಹೋ ಆತ್ಮೀಯನ ಅಂದ್ಕೊಂಡ್ರು, ಅವರೇ ನೀನು ಬಿದ್ದಾಗ ನೋಡಿ ಆಶ್ಚರ್ಯ ಪಡ್ತಾರೆ. ಹೊರಗಡೆ ಎಷ್ಟೋ ಆತ್ಮಿಕನಲ್ಲವೇ, ಹೊರಗಡೆ ಎಷ್ಟು ನೀತಿವಂತನಲ್ಲವೇ, ಹೊರಗಡೆ ಎಷ್ಟೋ ಪರಿಶುದ್ಧನಲ್ಲವೇ. ಆಳವಾಗಿ ನೋಡಿದ್ರೆ ಇದಾ ನಿನ್ನ ಬದುಕು, ಹತ್ರದಿಂದ ನೋಡಿದ್ರೆ ಇದಾ ನಿನ್ನ ಜೀವಿತ. ಹೀಗೆ ಹೇಳುವ ದಿನ ಬೇಗನೆ ಬರಲಿಕ್ಕಿದೆ. ಆ ದಿನ ಬರುವ ಮುಂಚೆಯೇ ಕರ್ತನ ಹೆಸರಿನಲ್ಲಿ ಮನವಿ ಮಾಡ್ತೇನೆ, ಈ ನಿನ್ನ ನಟನೆ ಜೀವಿತದಿಂದ ಹೊರಗೆ ಬಾ, ಇಲ್ಲದಿದ್ರೆ ಬೇಗನೆ ನೀನು ಕುಸಿದು ಬೀಳಲಿಕ್ಕಿದ್ದಿ, ನಿನ್ನ ಬದುಕೆಲ್ಲ ಬಯಲಾಗ್ತದೆ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ಬಿತ್ತಿದ ವಾಕ್ಯವನ್ನು ಅಪ್ಪ ಪ್ರತಿಯೊಬ್ಬರ ಹೃದಯದಲ್ಲಿ ನೇಡಿ ಉಪಯೋಗಕ್ಕೆ ಬರುವಂತಹ ಪರಿಶುದ್ಧರಂತೆ, ನಿನ್ನನ್ನು ಘನಪಡಿಸುವವರಂತೆ, ನಿನಗೆ ಸಾಕ್ಷಿಗಳಾಗಿ ಪೂರ್ವದ ಹಳೆ ಜೀವಿತವನ್ನು ಬಿಟ್ಟು ಬಿಟ್ಟು ಇನ್ನು ಮೇಲೆ ಪರಿಶುದ್ಧರಾಗಿ ನೀತಿವಂತರಾಗಿ ಯಥಾರ್ಥವಂತರಾಗಿ ಪ್ರತಿಯೊಬ್ಬರು ಜೀವಿಸಲು ಸಹಾಯ ಮಾಡಿರಿ. ಪ್ರತಿಯೊಬ್ಬರ ಶರೀರವನ್ನು ಅವರ ಪ್ರಾಣಾತ್ಮಗಳನ್ನು ನಿನ್ನ ರಕ್ತದಿಂದ ತೊಳೆದು ಪವಿತ್ರಗೊಳಿಸಿರಿ. ಈಗಲೇ ಎಲ್ಲ ಪಾಪವನ್ನು ಕ್ಷಮಿಸಿರಿ, ಎಲ್ಲ ಪಾಪ ಬಂಧನದಿಂದ ಬಿಡಿಸಿರಿ, ಪ್ರತಿಯೊಬ್ಬರನ್ನು ನೂತನ ವ್ಯಕ್ತಿಗಳಾಗಿ ಮಾರ್ಪಡಿಸಿರಿ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆಯೇ, ಆಮೇನ್. ಮನುಷ್ಯ ಮನುಷ್ಯನಾಗಿ ಹೇಗೆ ಬದುಕಬೇಕೆಂದು ತಿಳಿಯಪಡಿಸುವ, ಮೋಕ್ಷಕ್ಕೆ ಹೋಗುವ ಮಾರ್ಗವನ್ನು ಬೋಧಿಸುವ, ಪ್ರತಿಯೊಂದು ಸಣ್ಣ ಸಮಸ್ಯೆಗೂ ಪರಿಹಾರ ತೋರಿಸುವ, ಸುಗುಣವುಳ್ಳ ಯೌವನಸ್ಥರನ್ನಾಗಿ ಮಾರ್ಪಡಿಸುವ, ದೇವರು ಬಯಸುವ ಕುಟುಂಬವನ್ನಾಗಿ ನಿನ್ನ ಕುಟುಂಬವನ್ನು ನಿರ್ಮಿಸಿಕೊಳ್ಳಬೇಕಾದರೆ ವಿರಕ್ತಿ ಜೀವಿತದಿಂದ ಬಿಡಿಸುವಂತಹ, ನಿರುತ್ಸಾಹವನ್ನು ತೊಲಗಿಸಿ ನಿಜವಾದ ಸಂತೋಷವನ್ನು ಕೊಡುವ, ಕುಲ ಮತ ಪ್ರಾಂತೀಯ ತತ್ವದ ಭೇದವಿಲ್ಲದೆ ಬಡವ ಧನಿಕ ಎನ್ನುವ ತಾರತಮ್ಯವಿಲ್ಲದ ಶುದ್ಧವಾದ ಸಮೃದ್ಧಿಯಾದ ವಾಕ್ಯವನ್ನು ಸಾರುವಂತಹ ಸಭೆ, ದೇವರ ಮಹಿಮೆಯಿಂದ ತುಂಬಿದ ಸಭೆ, ದೇವರ ಹಸ್ತದಿಂದ 52 ದಿನಗಳಲ್ಲಿ ನಿರ್ಮಿಸಲ್ಪಟ್ಟ ಅದ್ಭುತವಾದ ಸಭೆ, ನಮ್ಮ ಏಷ್ಯಾ ಖಂಡದಲ್ಲಿಯೇ ಅತ್ಯಂತ ದೊಡ್ಡ ಸಭೆ, ಲಕ್ಷಕ್ಕಿಂತಲೂ ಹೆಚ್ಚು ಸದಸ್ಯರು ಸೇರಿ ಪ್ರಪಂಚದಲ್ಲಿಯೇ ಅತಿ ವೇಗ ಅಭಿವೃದ್ಧಿ ಹೊಂದುತ್ತಿರುವ ಸಭೆ ನಮ್ಮ ಕಲ್ವರಿ ಟೆಂಪಲ್. ಈ ಅದ್ಭುತವಾದ ಸಭೆಯನ್ನು ನೀವು ಭೇಟಿ ಮಾಡಿ ನಿಮ್ಮ ಜೀವಿತಗಳನ್ನು ತಿದ್ದುಕೊಳ್ಳಿರಿ, ದೇವರಿಗೆ ಮಹಿಮೆ ಪಡಿಸಿರಿ. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.